ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಬೆಳಗ್ಗೆ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸಂಡೇ ಇವತ್ತು, ಸೊ ಬೆಳಗ್ಗೆ ಬ್ರಷಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವತ್ತು ಭೋಗಿ ಹಬ್ಬ ಬೇರೆ. ಸೊ ನಾವೇನು ಭೋಗಿ ಹಬ್ಬ ಆ ಥರ ಏನು ಮಾಡೋದಿಲ್ಲ. ಆಂಧ್ರದಲ್ಲಿ ತುಂಬ ಫೇಮಸ್ ಅಲ್ವಾ, ಸೊ ನಾವು ಸಂಕ್ರಾಂತಿ ಅಷ್ಟೇ ಕರ್ನಾಟಕದಲ್ಲಿ. ಬಟ್ ಭೋಗಿ ದಿನ ಮಾಮೂಲಿ ಪೂಜೆ ಅದು ಇದು ಮಾಡ್ತೀವಿ. ಸೊ ಬೆಳಗ್ಗೆ ತಿಂಡಿ ಪ್ರಿಪೇರ್ ಮಾಡ್ತಾ ಇದ್ದೀನಿ ನಾನು. ಸೊ ಟೊಮೆಟೊ ಬಾತ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ತಿಂಡಿಗೆ. ಸೊ ಮಧ್ಯಾಹ್ನ ನೋಡಬೇಕು ಏನಾದರೂ ಮಾಡಬೇಕು. ಇವತ್ತು ಸಂಡೇ ಅಲ್ವಾ, ರಜಾ, ಆರಾಮಾಗಿರ್ಬೋದು. ಸೊ ಒಂದು ಸ್ವಲ್ಪ ಪ್ರಿಪ್ರೇಷನ್ಸ್ ಎಲ್ಲ ಇದೆ ಸಂಕ್ರಾಂತಿ ಹಬ್ಬದ್ದು. ಸೊ ಹಂಗಾಗಿ ಫುಲ್ ವ್ಲಾಗ್ ನೋಡಿ. ಸೊ ನಾವು ಹೇಗೆ ಪ್ರಿಪೇರ್ ಮಾಡ್ಕೋತೀವಿ ಹಬ್ಬಕ್ಕೆ ಅಂತ ನೋಡೋಣ. ಹಾಗೆಯೇ ರಾತ್ರಿ ರಂಗೋಲಿ ಕೂಡ ಹಾಕಬೇಕು. ಸೊ ಸಕ್ಕತ್ತಾಗಿ ಬಂದಿದೆ ಆ ರಂಗೋಲಿ. ಸೊ ಅದು ನೋಡಬೇಕು ಅಂದರೆ ಫುಲ್ ವ್ಲಾಗ್ನ ನೋಡಿ ಆ್ಯಂಡ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಸೊ ರಂಗೋಲಿ ಇನ್ನೂ ನೋಡಿ ಯಾವ ಥರ ಹಾಕ್ತೆ ಅಂತ. ಕಲರ್ಫುಲ್ಲಾಗಿ ತುಂಬ ಚೆನ್ನಾಗಿರುತ್ತೆ, ಬಟ್ ಅಷ್ಟೇ ಟೈಮ್ ತೊಗೊಳುತ್ತೆ ಅಲ್ವಾ. ಸೊ ಹಂಗಾಗಿ ನೋಡಿ ಫುಲ್ ವ್ಲಾಗ್ ನೋಡಿ. ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಎಲ್ಲರಿಗೂ ಭೋಗಿ ಹಬ್ಬದ ಶುಭಾಶಯಗಳು. ಭೋಗಿ ಕರ್ನಾಟಕದಲ್ಲಿ ಅಷ್ಟೊಂದೇನು ಮಾಡಲ್ಲ, ಬಟ್ ಆಂಧ್ರದಲ್ಲಿ ಮಾಡ್ತಾರೆ. ಸೊ ನಮ್ಮ ಕಡೆ ಹಬ್ಬ, ಸೊ ಅದು ಕಡೆ ಆಂಧ್ರ ಎಲ್ಲ ಇವತ್ತೇ ಹಬ್ಬ ಮಾಡ್ತಾರೆ. ಸೊ ನಮ್ಮ ನಾಳೆ ಅಷ್ಟೇ, ನಾಳೆನೇ ಮಾಡೋದು ಸಂಕ್ರಾಂತಿ. ನಾವು ಕರ್ನಾಟಕದಲ್ಲಿದ್ದೀವಲ್ಲ, ಆ್ಯಂಡ್ ಇವತ್ತು ನೈಟ್ ರಂಗೋಲಿ ಕೂಡ ಬಿಡಿಸ್ಬೇಕು. ಆ್ಯಂಡ್ ತುಮಕೂರಲ್ಲಿ ಜೂನಿಯರ್ ಕಾಲೇಜಲ್ಲಿ ನಿನ್ನೆ ಮತ್ತು ಇವತ್ತು ಕಾಲೇಜ್ನಲ್ಲಿ, ಸೊ ಸಂಕ್ರಾಂತಿದು ಏನೇನಿದೆ ಎಲ್ಲನೂ ಪ್ರೋಗ್ರಾಮ್ಸ್ ಎಲ್ಲನೂ ಇದೆ. ಸೊ ನೆನ್ನೆ ಹೋಗೋದಕ್ಕಾಗಿಲ್ಲ, ನನಗೆ ವರ್ಕ್ ಇತ್ತು. ಸೊ ಇವತ್ತಾದರೂ ಹೋಗಿ ಬರೋಣ ಇವತ್ತು ಲಾಸ್ಟ್ ಅಂತ. ಸೊ 2 ಡೇಸ್ ಅದನ್ನು ಮಾಡಿದ್ರು, ಫ್ರೀ ಎಂಟ್ರಿ, ಅದಕ್ಕೆ ಪೇ ಮಾಡೋದಂತ ಏನಿಲ್ಲ. ಸೊ ಹೆಂಗಿರುತ್ತೆ ಅಂತ ನನಗೂ ಗೊತ್ತಿಲ್ಲ, ಫಸ್ಟ್ ಟೈಮ್ ಈ ಥರ ತುಮಕೂರಲ್ಲಿ ಮಾಡ್ತಿದ್ದಾರೆ. ನೆನ್ನೆ 1 ಡೇ ಆಗೋಗಿದೆ, ಇವತ್ತು ಹೋಗಿ ನೋಡ್ಕೊಂಡು ಬರೋಣ, ಮಕ್ಕಳನ್ನ ಕರ್ಕೊಂಡೋಗಿ ಅಂತ ಅಂದ್ಕೊಂಡಿದ್ದೀನಿ ಸಂಜೆ. ಸೊ ಸಂಜೆ ಬಂದಮೇಲೆ ಪೂಜೆಗೆಲ್ಲ ನಾಳೆಗೆ ಇದೆಲ್ಲ ತಂದು ಐಟಮ್ಸ್ ಎಲ್ಲ, ಇನ್ನೇನು ಮಾಮೂಲಿ ಕಡಲೆಬೀಜ, ಅವರೆಕಾಯಿ, ಗೆಣಸು, ಕಬ್ಬು ಇವೆಲ್ಲ ತರಬೇಕು. ನಾಳೆ ಬೆಳಿಗ್ಗೆ ಇದ್ದ ತಕ್ಷಣ ಅದನ್ನ ಬೇಯಿಸಿ ದೇವರಿಗೆ ಮಾಡಿ ಇಡೋದು, ನೈವೇದ್ಯ ಇಡೋದು, ಅದೇ ನಾರ್ಮಲ್ ಅದು ಪೂಜೆ. ಸೊ ಹಾಗೆ ರಾತ್ರಿಗೆ ಇವತ್ತು ರಂಗೋಲಿ ಕೂಡ ಬಿಡಿಸ್ಬೇಕು, ಯಾವ ರಂಗೋಲಿ ಅಂತ ಗೂಗಲಲ್ಲಿ ನೋಡ್ತಾ ಇದ್ದೀನಿ. ಸೊ ಒಂದು ಚೆನ್ನಾಗಿರೋದು ದೊಡ್ಡದು ಬಿಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಯಾವುದು ಅಂತ ನೋಡೋಣ ಕೊನೆವರೆಗೂ ನೋಡಿ. ಆ್ಯಂಡ್ ಇವತ್ತು ಸಂಡೇ, ಸೊ ಸಂಡೇ ಎಲ್ಲ ಹೇಗೆ ಹೋಗುತ್ತೆ ಅಂತ ನೋಡೋಣ. ನಾನು ಇವತ್ತು ಸ್ವಲ್ಪ ಲೇಟಾಗಿದ್ದೆ, 8 ಗಂಟೆಗೆ ಎದ್ದೆ, ದಿನ 5 ವರೆಗೆ ಎದ್ದೊಳ್ತೀನಲ್ಲ. ಇವಳು ಇವತ್ತು 7 ಗಂಟೆಗೆ ಎದ್ದು ಕೆಲಸ ಮಾಡಬೇಕಲ್ಲ ಇವಳು, ಅದಕ್ಕೆ ಎದ್ದಿದ್ದಾಳೆ 7 ಗಂಟೆ. ನೋಡಲಿ ಲಶಿ, ಹಾಯ್ ಮಾಡು, ಹಾಯ್ ಮಾಡು, ಹಾಯ್ ಚೊಪ್ಪು, ಹಾಯ್ ಚೊಪ್ಪು, ಹೇಳಲ್ವಾ ಹ್ಯಾಪಿ ಭೋಗಿ ಅಂತ ಹೇಳು, ಹ್ಯಾಪಿ ಭೋಗಿ. ಸೊ ವಾಟರ್ ಎಲ್ಲ ಯೂಸ್ ಮಾಡಿರ್ತೀವಲ್ಲ, ತರಕಾರಿ ತೊಳೆಯೋದು, ಸೊಪ್ಪು ತೊಳೆಯೋದು, ಅದನ್ನೆಲ್ಲ ಲಾನ್ ಇದೆಯಲ್ಲ ಗಿಡಕ್ಕೆ ಹಾಕ್ಬಿಡ್ತೀವಿ. ಸೊ ಸಿಂಕ್ಗೆ ಹಾಕೋ ಬದಲು ಇಲ್ಲಿ ಹಾಕಿದ್ರೆ ಅದಕ್ಕಾದರೂ ಯೂಸ್ ಆಗುತ್ತೆ, ಸೊಪ್ಪು ತೊಳೆದಿರೋ ನೀರೇ ಅಲ್ವಾ. ಹಾಗಾಗಿ ಸೊ ಅದಾದಮೇಲೆ ನಾನು ಮಧ್ಯಾಹ್ನ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸ್ವಲ್ಪ ಕೆಲಸ ಇತ್ತು, ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಸೊ ಮಧ್ಯಾಹ್ನ ಊಟ ರೈಸ್ ಮತ್ತು ಮೊಸಪು ತುಪ್ಪ. ಸೊ ಇದು ಬಿಟ್ಟರೆ ಸಾಕು, ಪ್ರತಿದಿನ ತಿನ್ಬೋದು ಮೊಸಪ್ಪು. ಬಿಸಿ ಬಿಸಿ ಅನ್ನ, ಬಿಸಿ ಬಿಸಿ ಮುದ್ದೆ, ತುಪ್ಪ ಜೊತೆಗೆ ಸಕ್ಕತ್ತಾಗಿರುತ್ತೆ ಮೊಸಪ್ಪು. ಸ್ವಲ್ಪ ಗಟ್ಟಿಯಾಗಿ ಮಾಡಿದ್ವಿ ಇವತ್ತು, ಇದಕ್ಕೆ ರಸಮ್ ಕೂಡ ಮಾಡ್ತೀವಿ ಮೊಸಪ್ಪಲ್ಲೇ. ಬಟ್ ಇವತ್ತೇನು ಮಾಡಲಿಲ್ಲ, ಸಾಕು ಎರಡೊತ್ತಿಗೆ. ಇನ್ನೇನು ನೆಕ್ಸ್ಟ್ ನಾಳೆ ಸಂಕ್ರಾಂತಿ ಹಬ್ಬ ಮತ್ತು ಬೇರೆ ಎಲ್ಲ ಮಾಡಬೇಕು ಅಂತ ಒಂದು ಸ್ವಲ್ಪನೇ ಗಟ್ಟಿ ರೀತಿ ಮೊಸಪ್ಪು ಮಾಡಿದ್ದಾಯಿತು. ಸೊ ಇವಾಗ ಊಟ ಮಾಡಿಬಿಟ್ಟು ಬೇರೆ ಕೆಲಸಗಳೆಲ್ಲ ನೋಡ್ಕೋಬೇಕು ಹಬ್ಬಕ್ಕೆ. ಸಂಕ್ರಾಂತಿ ಹಬ್ಬ ಅಂದರೆ ಎಳ್ಳು ಬೆಲ್ಲ ಪ್ಯಾಕ್ ಮಾಡೋದು, ಅದನ್ನೆಲ್ಲ ರೆಡಿ ಮಾಡ್ಕೋಬೇಕಲ್ವ. ಸೊ ಅಪ್ಪ ಕೂಡ ಎಲ್ಲ ತಂದಿದ್ದರು, ಅವರೆಕಾಯಿ, ಇದು ಕಡಲೆಕಾಯಿ, ಮತ್ತು ಗೆಣಸು, ಕಬ್ಬು ಎಲ್ಲ ತಂದಿದ್ದಾರೆ. ಅದನ್ನೆಲ್ಲ ವಾಶ್ ಮಾಡಿ ಇಡಬೇಕು ನೋಡಿ. ಅಮ್ಮ ಎಲ್ಲ ಅವರೆಕಾಯಿ ಒಂದು ಸ್ವಲ್ಪ ಹಬ್ಬಕ್ಕೆ ಇನ್ನೊಂದು ಸ್ವಲ್ಪ ಎಲ್ಲನೂ ತೆಗೆದು ಇಡ್ತಿದ್ದಾರೆ, ಮಾಮೂಲಿ ಅಡುಗೆಗೆ ಯೂಸ್ ಮಾಡೋದಕ್ಕೆ. ಒಂದು ಸ್ವಲ್ಪನೇ ತರೋದು, ನಾವು ಜಾಸ್ತಿ ಎಲ್ಲ ತಿನ್ನಲ್ಲ. ಕಡಲೆಕಾಯಿ ಇದ್ರೆ ಸ್ವಲ್ಪ ಜಾಸ್ತಿ ತಿಂತೀವಿ, ಅವರೆಕಾಯಿ ಓಕೆ, ಗೆಣಸು, ಕಬ್ಬು ಒಂದು ಸ್ವಲ್ಪ ಕಡಿಮೆ ತಿನ್ನೋದು. ಕಬ್ಬು ಅಷ್ಟೇ ಜ್ಯೂಸ್ ರೀತಿ ಮಾಡಿಕೊಂಡು, ಸಾರಿ, ಹಂಗೆ ಅಗ್ದು ತಿಂದ್ರೂ ಅದು ತುಂಬಾ ಒಳ್ಳೆಯದು. ಇಲ್ಲಿ ಅಪ್ಪ ಕಡಲೆಕಾಯಿ ತಂದಿದ್ರಲ್ಲ, ಅದನ್ನು ಹಸಿದು ಹಂಗೆ ತಿಂತಾಯಿದ್ರು. ಇಲ್ಲಿ ಒಂದು 20 ನಿಮಿಷ ನಾನು ಸೋಕ್ ಮಾಡಿದ್ದೆ ಗೆಣಸು, ತುಂಬಾ ಮಣ್ಣಿರುತ್ತಲ್ವಾ, ಸೋಕ್ ಮಾಡಿದ್ರೆ ಚೆನ್ನಾಗಿ ಮಣ್ಣೆಲ್ಲ ಹೋಗಿರುತ್ತೆ. ಆಮೇಲೆ ಕ್ಲೀನ್ ಮಾಡಿ, ಎಲ್ಲ ಕ್ಲೀನ್ ಮಾಡಿ ಇವತ್ತು ಇಟ್ಕೊಂಡ್ರೆ ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಿಬಿಟ್ಟು ಅದನ್ನು ಬೇಯಿಸಿ ನೈವೇದ್ಯಕ್ಕೆ ಇಡ್ಬೋದು ಅಂತ. ಬೇಗನೆ ಕೆಲಸ ಆಗುತ್ತೆ ಈ ಕೆಲಸಗಳೆಲ್ಲ. ನಾಳೆ ಬೆಳಗ್ಗೆ ಮಾಡ್ಕೊಂಡು ಕೂತ್ಕೊಂಡ್ರೆ ತುಂಬ ಕಷ್ಟ ಆಗುತ್ತೆ, ಪೂಜೆ ಕೂಡ ಬೇಗ ಆಗೋದಿಲ್ಲ. ಸೊ ಹಂಗಾಗಿ ಗೆಣಸೆಲ್ಲ ಒಂದು ದೊಡ್ಡ ಟಬ್ಗೆ ಹಾಕಿ ಇಟ್ಟಿದ್ದೀನಿ, ಮಣ್ಣೆಲ್ಲ ಹೋಗಲಿ ಅಂತ. ಆ್ಯಂಡ್ ಇಲ್ಲಿ ಅವರೆಕಾಯಿ ಕೂಡ ಅದೇ ರೀತಿಯೇ ಮಾಡ್ತಾ ಇದ್ದೀನಿ, ಸ್ವಲ್ಪ ಸೋಕ್ ಮಾಡಿಬಿಟ್ಟು ಚೆನ್ನಾಗಿ ವಾಶ್ ಮಾಡಿ ಎತ್ತಿಟ್ಬಿಡ್ತೀನಿ, ಹಾಗೆ ಕಡಲೆಕಾಯಿ ಕೂಡ. ಸೊ ಇದಿಷ್ಟನ್ನು ಮಾಡಿ ರೆಡಿ ಮಾಡಿ ಇಟ್ಕೊಂಡು
ಮಾಡಿಕೊಂಡ್ರೆ ನಾಳೆಗೆ ತುಂಬಾ ಈಸಿ ಆಗುತ್ತೆ ಅಲ್ವಾ. ಸೊ ಬೇರೆ ಬೇರೆ ನೈವೇದ್ಯ ಕೆಲವರು ಮಾಡ್ತಾರೆ, ಬಟ್ ನಾವು ಇದನ್ನೇ ನೈವೇದ್ಯವಾಗಿ ಇಡ್ತೀವಿ. ಸ್ವೀಟು ಆ ಥರದ್ದೆಲ್ಲ ಏನು ಮಾಡೋದಿಲ್ಲ, ಬಟ್ ನಾವು ತಿನ್ನೋದಕ್ಕೆ ಸ್ವೀಟು ಅದನ್ನು ಮಾಡ್ಕೊಳ್ತೀವಿ ಅಷ್ಟೇ. ಸೊ ಹಾಗೆ ಸಂಜೆ ಟೀಮ್ ಮಾಡ್ತಾ ಇದ್ದೀನಿ. ಸೊ ಟೀ ಮತ್ತು ಮಕ್ಕಳಿಗೆ ಹಾಲು ಮಾಡ್ತಾ ಇದ್ದೀನಿ. ಇದೆಲ್ಲ ಆದಮೇಲೆ ಅಪ್ಪ ಅಮ್ಮ ಮತ್ತು ನೀರು ಹಾಕ್ಕೊಡ್ತಾರೆ ಆಚೆ ಕಡೆ, ಅಂದರೆ ತೊಳಿತಾರೆ. ಅಂದರೆ ಬೆಳಗ್ಗೆ ಎದ್ದು ರಂಗೋಲಿ ಹಾಕೋಕ್ಕೂ ಆಗಲ್ಲ. ಸಂಕ್ರಾಂತಿ ಲಕ್ಷ್ಮಿ ಹಬ್ಬ ಅಂದರೆ ಹಿಂದಿನ ದಿನವೇ ಮನೆ ಮುಂದೆ ಎಲ್ಲ ಸಾರಿಸಿ ಏನು ಸಗಣಿ ಹಾಕಿಬಿಟ್ಟು ರಂಗೋಲಿ ಬಿಡಿಸ್ತೀವಿ ನಾವು. ಪ್ರತಿ ವರ್ಷವೂ ಹೀಗೆ. ಸೊ ಬೆಳಗ್ಗೆಗೆ ನಾವೇನು ಮಾಡ್ಕೊಳ್ಳೋದಿಲ್ಲ, ಈಸಿ ಆಗುತ್ತೆ ಅಂತ. ಬೆಳಗ್ಗೆ ಎದ್ದ ತಕ್ಷಣ ಮನೆಯಲ್ಲಿ ಕಸ ಗುಡಿಸ್ಕೊಂಡು ನೆಲ ಒರೆಸ್ಕೊಂಡ್ರೆ ಸಾಕಾಗುತ್ತೆ. ಸೊ ಟೀ ಕುಡಿದ್ಬಿಟ್ಟು ಕೆಲಸ ನೆಕ್ಸ್ಟ್ ಮಾಡೋಣ. ರಂಗೋಲಿ ಎಲ್ಲ ನೋಡ್ತಾ ಇದ್ದೆ, ಯಾವ್ದು ಹಾಕೋಣ ಯಾವ್ದು ಬೇಡ ಅಂತ. ಸೊ ಅದೇ ಒಂದು ಹೆಣ್ಮಕ್ಳಿಗೆ ಖುಷಿ ಅಲ್ವಾ. ರಂಗೋಲಿ ಯಾವ್ದು ಹಾಕಬೇಕು, ಕಲರ್ಫುಲ್ ಆಗಿರಬೇಕು, ಸಕ್ಕದಾಗಿರಬೇಕು, ದೊಡ್ಡದಾಗಿರಬೇಕು ಅಂತ. ಸಂಜೆ ದೀಪ ಹಚ್ಚಿದ್ದಾಯಿತು. ಸೊ ಆಚೆ ಕಡೆ ನೀರು ಹಾಕಿದ್ದಾರೆ. ನಮ್ಮಮ್ಮ ಸಗಣಿ ಸಾರಿಸ್ತವ್ರೆ. ನಾನು ನೈಟೆ ರಂಗೋಲಿ ಹಾಕ್ಬೇಕಲ್ವಾ, ಅದಕ್ಕೆ ಏಯ್ ಬರೋ ದಶಿಕಾ ನೋಡಿ, ವೈಟ್ ಆ್ಯಂಡ್ ವೈಟ್. ಹಾಯ್ ಹಾಯ್ ಚಪ್ಪ. ಹಾಂ ಫುಲ್ಲು ಈ ಲೈನ್ ನುಂಚಿ ಆ ಲೈನ್ ಹಂಗೆ ಆ ಪಕ್ಕ ಆ ಲೈನು ಡಿಂಕು ತಗೊಂಡೆ ಲೈನು ಮಾಡ ಆ ಪೈಪ್ ದಂಕ ಆಯ್ತುತ್ತೆ. ಸೊ ಇವಾಗ ರಂಗೋಲಿ ಹಾಕ್ಬೇಕು, ಬೇಗನೆ ಮುಗಿಸ್ಬೇಕು ರಂಗೋಲಿ, ಸ್ವಲ್ಪ ದೊಡ್ಡದಾಕೋಣ ಅಂತ. ನೋಡೋಣ, ನೋಡಿದ್ದೀನಿ ಗೂಗಲಲ್ಲಿ. ಸೊ ಮತ್ತೆ ತೋರಿಸ್ತೀನಿ ನಾನು ಔಟ್ಪುಟ್ ಹೇಗೆ ಬಂತು ಅಂತ. ಇದು ನಾಳೆಗೆ ಪೂಜೆಗೆ ಮಾಡ್ತಿರೋದು. ಇದ್ರ ಮೇಲೆ ಗರ್ಕೆ ಎಲ್ಲ ಇಡ್ತಾರಲ್ಲ, ಹಾಗಾಗಿ ಅದಕ್ಕೆ ರೆಡಿ. 5 ಜೈ ಯಾ ಲಂಜೆ ತಂಡ 5, 9, 11 ಜೈ, 11 ಜೈ ಇರ್ಲೈತೆ. 6 ಹಿಂಗೆ 5 ಅಂತೇನ ಉಂಡೇದಿಯೇ. ಮೂನ್ ಶೇಪ್ ಸಕ್ಕದಾಗಿದೆ. ನಂಗೆ ಈ ಥರ ಶೇಪ್ ಇಷ್ಟ, ಮೂನ್ ನೋಡೋಕ್ಕೆ. ಫುಲ್ ಮೂನ್ ಇಷ್ಟ, ಮತ್ತು ಈ ಥರ ಶೇಪ್ ಸಿ ಶೇಪ್. ಸಿ ಶೇಪಾ? ಕುಚ್ಚಾಡುರ್ಕೆ ನಾನು ಕದ್ಲಿ ಅದು ತಲೆಯಲ್ಲಿ. ಏಯ್ ನಾನು ಕದ್ಲಿ ಅದು ಶೀತ ಅಪ್ಪ ಮತ್ತು ಲಸಿಕಾ ಆಚೆ ಹೋಗ್ತಿದ್ದಾರೆ. ಒಂದು ಸ್ವಲ್ಪ ಹಣ್ಣು ಹೂವು ಬಿಡಿ ಹೂವು ಮತ್ತು ಇದು ಎಳ್ಳು ಎಲ್ಲ ಪ್ಯಾಕ್ ಮಾಡಬೇಕಲ್ಲ, ಆ ಪ್ಯಾಕೆಟ್ಸ್ ಖಾಲಿಯಾಗಿತ್ತು. ಸೊ ಅದನ್ನು ತರಕ್ಕೆ ಹೋಗ್ತಿದ್ದಾರೆ. ಇಲ್ಲಿ ರೆಡಿ ಆಯಿತು, ಇದು ಡ್ರೈ ಆದಮೇಲೆ ರಂಗೋಲಿ ಹಾಕಬೇಕು. ಇದು ಫ್ರೆಂಡ್ಸ್ ಸಗಣಿ ಎಲ್ಲ ಫುಲ್ ಡ್ರೈ ಆಗಿದೆ. ಸೊ ಇವಾಗ ಆರಾಮಾಗಿ ಹಾಕ್ಬೋದು, ಏನು ಚಳಿ ಕೂಡ ಅಷ್ಟೊಂದು ಏನಿಲ್ಲ, ಆರಾಮಾಗಿ ಹಾಕ್ಬೋದು. ಏಯ್ ಚಪ್ಪಲಿ ಕಲ್ಲಲ್ಲಿ ತೊಳಿಬಾರ್ದಂದ್ರೆ. ಸೊ ಸಗಣಿದೆಲ್ಲ ಸಾರಿಸಿದೆಲ್ಲ ಡ್ರೈ ಆಗಿತ್ತಲ್ವ, ಅದಾದಮೇಲೆ ಒಂದು ಸ್ವಲ್ಪ ನೀರು ಚುಮುಕಿಸ್ಕೊಂಡೆ. ಏನಕ್ಕಂದರೆ ಅದಕ್ಕೂ ಮುಂಚೆ ಹಂಗೆ ರಂಗೋಲಿ ಹಾಕ್ಬಿಟ್ರೆ ಗಾಳಿಗೆಲ್ಲ ಹೊರಟೋಗ್ಬಿಡುತ್ತೆ ಅಂದ್ಬಿಟ್ಟು ಒಂದು ಸ್ವಲ್ಪ ನೀರು ವೆಟ್ ವೆಟ್ಟಾಗಿ ಮಾಡಿಕೊಂಡು ಚೆನ್ನಾಗಿ ಕುತ್ಕೊಳ್ಳುತ್ತೆ ಪುಡಿಯೆಲ್ಲ. ಸೊ ಮೊದಲು ನಾನು ರೌಂಡ್ ಶೇಪಲ್ಲಿ ಬರ್ಕೊಳ್ತಾ ಇದ್ದೀನಿ, ಅಂದರೆ ರಂಗೋಲಿ ಕೂಡ ರೌಂಡ್ ಶೇಪಲ್ಲೇ ಇದೆ. ಚುಕ್ಕಿದೇನಲ್ಲ ಇದು, ಜಸ್ಟ್ ಹಾಗೆ ಕಲರಿಂಗ್ ರೌಂಡ್ ಆ ಥರ ಫ್ಲವರ್ ಟೈಪ್ ಬರುತ್ತೆ. ಮಧ್ಯದಲ್ಲಿ ಈ ಪೊಂಗಲ್ ಆ ಥರ ಹಾಕ್ಬಿಟ್ಟು ಆ ಕಡೆ ಈ ಕಡೆ ಕಬ್ಬಿಂದು
ಗೀಡ ಥರ ಬರಿತೀನಿ. ಸೊ ಪ್ರತಿ ವರ್ಷ ಕಬ್ಬು ಆ ಕಡೆ ಈ ಕಡೆ ಇರುತ್ತೆ. ಸೊ ಮಧ್ಯದಲ್ಲಿ ಮಾತ್ರ ಒಂದೊಂದು ಸತಿ ಚುಕ್ಕಿ ರಂಗೋಲಿನ ಇಲ್ಲ ಫ್ಲಾರ ವಿತೌಟ್ ಚುಕ್ಕಿ ಲೆಸ್ ರಂಗೋಲಿನ ಆ ಥರ ರಂಗೋಲಿನ ಮಾಡ್ತಾ ಇರ್ತೀನಿ. ಸೊ ಇವಾಗ ಕೂಡ ಅಷ್ಟೇ, ಪೊಂಗಲೆಲ್ಲ ಬಿಡಿಸ್ಬಿಟ್ಟು ಹಾಗೆ ರಂಗೋಲಿ ವೈಟ್ ಕಲರ್ ಪುಡಿ ರಂಗೋಲಿ ಹಾಕ್ತಾ ಹಾಕ್ತಾನೆ ಕಲರ್ ಹಾಕ್ಕೊಂಡು ಹೋಗ್ತಾ ಇದ್ದೀನಿ, ಆವಾಗ ಬೇಗ ಆಗುತ್ತೆ. ಸೊ ನನಗಿದು ಆಲ್ಮೋಸ್ಟ್ 2 hours ಆಯಿತು ಮಾಡಿದ್ದಕ್ಕೆ. ಸೊ ನೋಡೋಣ, ನಾನೇನು ಅಷ್ಟು ಪರ್ಫೆಕ್ಟ್ ಅಲ್ಲ ರಂಗೋಲಿ ಬಿಡಿಸೋದ್ರಲ್ಲಿ. ಸೊ ಆಗಲೇ ಇನ್ಸ್ಟೆಂಟಾಗಿ ಗೂಗಲಲ್ಲಿ ಇಲ್ಲ ಯೂಟ್ಯೂಬಲ್ಲಿ ನೋಡ್ಕೊಂಡ್ಬಿಟ್ಟು ಹಾಗೆ ಹಾಕ್ಬಿಡ್ತೀನಿ ಇನ್ಸ್ಟೆಂಟಾಗಿ. ಸೊ ಅಮ್ಮ ಕೂಡ ಒಂದು ಸ್ವಲ್ಪ ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ರು, ಅವರು ಪೂಜೆ ಮನೆ ಅದು ಇದೆಲ್ಲ ಕ್ಲೀನ್ ಮಾಡಿಕೊಂಡು ಕುಂಕುಮ ಅರಿಶಿನ ಎಲ್ಲ ಇಟ್ಟು, ಇನ್ನು ಪ್ರಕುಲ್ ಲಶಿಕಾ ಕೂಡ ಅಷ್ಟೇ, ಇಬ್ಬರು ಜೊತೆಯಲ್ಲೇ ಇದ್ದು ಅದನ್ನ ಕಿತ್ತಾಕೋದು ಇದನ್ನ ಕಿತ್ತಾಕೋದು ಇದನ್ನೇ ಮಾಡ್ತಾಯಿದ್ರು. ಅವರು ನೋಡ್ಕೊಳ್ಳೋ ಜೊತೆಗೆ ರಂಗೋಲಿ ಕೂಡ ಹಾಕ್ಬೇಕಾಗಿತ್ತು. ಸೊ ಈ ಚಿಕ್ಕ ಮಕ್ಕಳಿದ್ರೆ ಹಾಗೆ ಯಾವ ಕೆಲಸ ಮಾಡೋದಕ್ಕೂ ಸರಿಯಾಗಿ ಬಿಡಲ್ಲ, ಇಲ್ಲ ಅಂದಿದ್ರೆ 1.5 hours ಆಗೋಗೋದು. ನನಗೆ ಆಲ್ಮೋಸ್ಟ್ 2 hours 2.25 hours ಆಯಿತು. ಸೊ ರೌಂಡ್ ಏನೋ ಓಕೆ ಓಕೆ ಅಂತ ಅನಿಸುತ್ತೆ. ಹೇಗಿದೆ ಅಂತ ಹೇಳಿ, ರಂಗೋಲಿ ಹೇಗೆ ಕಲರ್ ಕಾಂಬಿನೇಷನ್ ಆಗಿರ್ಬೋದು, ರಂಗೋಲಿ ಎಲ್ಲ ಹೇಗಿದೆ ಡಿಸೈನ್ ಎಲ್ಲ ಅಂತಲೂ ಹೇಳಿ ಕೆಲವೊಂದು ಯೂಟ್ಯೂಬಲ್ಲಿ ನೋಡಿಕೊಂಡೆ. ಬಟ್ ಇನ್ನೊಂದು ಸ್ವಲ್ಪ ಕೆಲವೊಂದು ಒಂದು 20% ನಾನೇ ಎಲ್ಲ ಓನಾಗಿ ಡಿಸೈನ್ ಮಾಡಿದ್ದು ಮಧ್ಯದಲ್ಲಿ, ಕಲರಿಂಗ್ ಆಗಿರ್ಬೋದು ಅದು ಇದು ಎಲ್ಲನೂ. ಸೊ ಇದೆಲ್ಲ ಹಾಕಿದ್ಮೇಲೆ ಪಕ್ಕದಲ್ಲಿ ಕಬ್ಬಿಂದು ಕೂಡ ಗಿಡ ಹಾಕ್ಬಿಟ್ಟು ಹ್ಯಾಪಿ ಸಂಕ್ರಾಂತಿ ಅಂತ ಬರಿತೀನಿ ಕೆಳಗಡೆ. ಸೊ ಇದಿಷ್ಟೇ ಫೈನಲ್ ಲುಕ್ ನಾನು ತೋರಿಸ್ತೀನಿ, ಹೇಗೆ ಬಂದಿದೆ ರಂಗೋಲಿ ಅಂತ.